ಗೋತು ಜಮಖಂಡಿ ಮತಕ್ಷೇತ್ರ ಹಾಗೂ ತೇರದಾಳ್ ಮತಕ್ಷೇತ್ರದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಯುವ ನಾಯಕರಾದಂಥ ಶ್ರೀ ಆನಂದ್ ನ್ಯಾಮಗೌಡರ ಚುನಾವಣೆ ಪ್ರಚಾರ ಹಾಗೂ ನಮ್ಮ ತೇರದಾಳ್ ನಮ್ಮ ಅಭ್ಯರ್ಥಿ ಸಿದ್ದು ಕೊಣ್ಣೂರ್ ಅವರ ಚುನಾವಣಾ ಪ್ರಚಾರಕ್ಕೆ ಇಂದು ಐತಿಹಾಸಿಕ ಜಮಖಂಡಿ ನಗರಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಈ ದೇಶದ ಒಂದು ಆಶಾಕಿರಣ ದಿವಂಗತ ರಾಜೀವ್ ಗಾಂಧಿಯವರ ಸುಪುತ್ರಿ ಇಂದಿರಾ ಗಾಂಧೀಜಿಯವರ ಮೊಮ್ಮಗಳು ಸೋನಿಯಾ ಗಾಂಧಿಯವರ ಮಗಳಾದಂತಹ ಪ್ರಿಯಾಂಕಾ ಗಾಂಧೀಜಿಯವರು ಇವತ್ತು ಸಹ ಇಲ್ಲಿ ಆಗಮಿಸಿದ್ದಾರೆ. ವೇದಿಕೆ ಮೇಲೆ ತಾವು ಅವ್ರನ್ನ ತಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಅದರಂತೆ ಸಿದ್ದು ನಾಮಗೌಡರ ಧರ್ಮಪತ್ನಿಯವರು ಕೂಡ ಇವತ್ತು ಸಹ ವೇದಿಕೆ ಮೇಲೆ ಇವತ್ತು ಸಹ ಆಸೀನರಾಗಿದ್ದಾರೆ. ಎಐಸಿಸಿಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಂದೀಪ್ ಸಿಂಗ್ ಸುರ್ಜೇವಾಲ ಅವರು, ಡಿಸಿಸಿಯ ಅಧ್ಯಕ್ಷರಾದಂಥ ನಂಜಯ್ಯನ ಮೋಟ್ರು, ಅಜಯ್ ಸರ್ನಾಯಕ್ ಅವರು ವೇದಿಕೆ ಮೇಲೆ ಸಮಯದ ಒಂದು ಅಭಾವದಿಂದ ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ತಾಯಂದ್ರೆ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಇದೊಂದು ಐತಿಹಾಸಿಕ ದಿನ. ಶ್ರೀಮತಿ ಸೋನಿಯಾ ಗಾಂಧಿಯವರು ಹಿಂದೆ ನಮ್ಮ ಸಿದ್ದು ನಾಮಗೌಡರು ಇದ್ದಾಗ ಆ ಸಕ್ಕರೆ ಕಾರ್ಖಾನೆಯ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಆಗಮಿಸಿದ್ರು. ಇವತ್ತು ಇತಿಹಾಸ ಮರುಕಲ್ತಿದೆ. ಇವತ್ತು ಪ್ರಿಯಾಂಕಾ ಗಾಂಧೀಜಿಯವರು ಈ ಒಂದು ಜಮಖಂಡಿ ಐತಿಹಾಸಿಕ ಜಮಖಂಡಿ ನಗರಕ್ಕೆ ಇವತ್ತು ಆಗಮಿಸಿದ್ದಾರೆ. ತಮ್ಗೆ ಗೊತ್ತಿದೆ, ಸಿದ್ದು ನ್ಯಾಮಗೌಡರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ರೈತರ ಸಲುವಾಗಿ ಹೋರಾಡಿ ಇವತ್ತು ಚಿಕ್ಕ ಪರ್ಸಲ್ಗೆ ಬ್ಯಾರೆ ಜನ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ಯಾರಾದರೂ ರೈತರು ಕೂಡಿ ಇವತ್ತು ಸಹ ಒಂದು ಬ್ಯಾರೇ ಜನ ನಿರ್ಮಾಣ ಮಾಡಿದಂದ್ರೆ ಅದು ಸಿದ್ದು ನ್ಯಾಮಗೌಡರು ಅಂತ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಇವತ್ತು ನಾವು ಹೇಳಕ್ಕೆ ಬೇಕಾಗ್ತದೆ. ಅವರ ಸಂದರ್ಭದಲ್ಲಿ ಇವತ್ತು ನಾನು ಮೇಡಮ್ ಪ್ರಿಯಾಂಕಾ ಗಾಂಧೀಜಿ ಅವ್ರಿಗೆ ಹೇಳ್ತಾ ಇದ್ದೆ, ಸಿದ್ದು ನ್ಯಾಮಗೌಡರು ಸಾಮಾನ್ಯ ಒಬ್ಬ ರೈತನಾಗಿ ಅಂದು ಮಾಜಿ ಮುಖ್ಯಮಂತ್ರಿಗಳಂತ ರಾಮಕೃಷ್ಣ ಹೆಗಡೆ ಅವ್ರನ್ನ ಇಲ್ಲಿ ಲೋಕಸಭೆಗೆ ಅವರು ಚುನಾವಣೆಯಲ್ಲಿ ಸೋಲಿಸಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ರು. ಇವತ್ತು ಅವರ ಒಂದು ಅಕಾಲಿಕ ನಿಗಮದಿಂದ ನಾವು ಆನಂದ್ ನ್ಯಾಮಗೌಡರು ಅವ್ರನ್ನ ಉಪಚುನಾವಣೆಯಲ್ಲಿ ಇವತ್ತು ಸಹ ಅವ್ರನ್ನ ಅಭ್ಯರ್ಥಿ ಮಾಡಿ ಇವತ್ತು ಸಹ ತಾವೆಲ್ಲರೂ ಆಶೀರ್ವಾದ ಮಾಡಿ ಆನಂದ್ ನ್ಯಾಮಗೌಡರನ್ನು ಇವತ್ತು ಸಹ ನೀವು ಆರಿಸಿಕೊಳಿಸಿದಿರಿ. ಈ ಚುನಾವಣೆ ಆ ಆನಂದ್ ನ್ಯಾಮಗೌಡರು ಆರಿಸಿ ಬಂದ ಮೇಲೆ ಇಲ್ಲಿವರೆಗೆ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಜನರ ಹತ್ರ ಅವರ ಸುಖ ದುಃಖದಲ್ಲಿ ಭಾಗಿಯಾಗಿ ವಿಶೇಷವಾಗಿ ನಾನೇ ಕಣ್ಣಾರೆ ಕಂಡಿದ್ದೀನಿ, ಪ್ರವಾಹ ಬಂದಾಗ ಎಲ್ಲಾ ತಾಯಂದಿರ ರೈತರ ತಮ್ಮನ್ನ ಕಣ್ಣರುವನ್ನು ಒರೆಸುವ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಕೂಡ ತಮಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ನಾನು ಜಾಸ್ತಿ ಸಮಯ ತಗೊಳ್ಕೂದಲ್ಲ, ಇವತ್ತು ನನ್ಗೆ ಗೊತ್ತಿದೆ ಇಲ್ಲಿ ಜಮಖಂಡಿಯಲ್ಲಿ ಇವತ್ತು ನಮ್ಮ ಬಿಎಲ್ಡಿ ಸಂಸ್ಥೆ ಇವತ್ತು ಅರುಣ್ ಕುಮಾರ್ ಶಾ ಅವರು ಇದ್ದಾರೆ, ಅವರ ಒಂದು ಆಶೀರ್ವಾದ ಕೂಡ ಇವತ್ತು ಆನಂದ್ ನ್ಯಾಮಗೌಡರು, ಯಾಕಂದ್ರೆ ಸಿದ್ದು ನ್ಯಾಮಗೌಡರು ಅರುಣ್ ಕುಮಾರ್ ಶಾ ಅವರು ಬಹಳ ಆತ್ಮೀಯ ಸ್ನೇಹಿತರು, ಇವತ್ತು ಅರಮನ್ ಬ್ಯಾಂಕ್ ಅಧ್ಯಕ್ಷರಾಗಿ ಇವತ್ತು ಕೆಲಸ ಮಾಡಿದ್ದಾರೆ. ಇವತ್ತು ಇಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನ ಒಲಿಸುವಂತ ಒಂದು ಕಾರ್ಯಕ್ರಮ ತಾವು ಮಾಡ್ತೀರಿ, ಮತ್ತು ನಾನು ವಿಶೇಷವಾಗಿ ನೀರಾವರಿ ಮಂತ್ರಿ ಇದ್ದಾಗ ಜಮಖಂಡಿಯ ತಮ್ಮ ಮೂರು ಯೋಜನೆಗಳನ್ನ, ಒಂದು ತುಪ್ಚಿ ಬಬಲೇಶ್ವರ ಯೋಜನೆಯಲ್ಲಿ ಸುಮಾರು ಸಾವಳಿಗೆಯ 33 ಹಳ್ಳಿಗಳ ಜನರ ಒಂದು ನೀರಾವರಿ ಯೋಜನೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಅಲ್ಲಿ ಸಾವಳಿಗೆಯಲ್ಲಿ ಏನು ಬಿಜೆಪಿ ಒಂದು ಪ್ರಬಲನ ಹೊಂದಿತ್ತು, ಇವತ್ತು ಮೊನ್ನೆ ಉಪಚುನಾವಣೆಯಲ್ಲಿ ನಮಗೆ ಆನಂದ್ ನ್ಯಾಮಗೌಡರಿಗೆ ಆಶೀರ್ವಾದ ಮಾಡುವ ಮೂಲಕ ಇವತ್ತು ನನಗೆ ತಾವು ಬೆಂಬಲವನ್ನು ಸೂಚಿಸಿದಿರಿ. ಇದರಲ್ಲಿ ನಾನು ಕಳ್ಕಳಿಂದ ಪ್ರಾರ್ಥನೆ ಮಾಡ್ತೀನಿ, ತಾವೇನು ಮತ ಹಾಕ್ತೀರಿ, ಇವತ್ತು ನನಗೆ ವೇದಿಕೆ ಮೇಲೆ ಕೂತಂತ ಎಲ್ಲ ನಾಯಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಆಶೀರ್ವಾದ ಮಾಡಿದಂಗಾಗ್ತದೆ. ಈ ಮತ ಪ್ರಿಯಾಂಕಾ ಗಾಂಧೀಜಿಯವ್ರಿಗೆ ಹಾಕ್ದಂಗಾಗ್ತದೆ, ಎಂ ಬಿ ಪಾಟ್ರಿಗೆ ಹಾಕ್ದಂಗಾಗ್ತದೆ, ನಂಜಯ್ಯನ ಮಠರು ಸರ್ನಾಯಕರು ವೇದಿಕೆ ಮೇಲೆ ಕೂತಂತ ಎಲ್ಲ ನಾಯಕರಿಗೆ ತಾವು ಮತವನ್ನು ಹಾಕಿದಂಗೆ ಆಗ್ತದೆ. ಒಬ್ಬ ಯುವ ಮುಖಂಡ ಆನಂದ್ ನ್ಯಾಮಗೌಡರಿಗೆ ತಾವು ಆಶೀರ್ವಾದ ಮಾಡ್ರಿ ಅಂತ ಕಲ್ಕಳಿಂದ ಪ್ರಾರ್ಥಿಸಿದ್ದೀನಿ. ನಾನು ಕೂಡ ಸಾವಳಿಗೆ ಬರ್ತೀನಿ, ನಾನು ಲಕ್ಷ್ಮಣ ಸವದಿಯವರು ಸಾವಳಿಗೆ ಬರ್ತೀನಿ. ಇನ್ನೂ ಎರಡು ಯೋಜನೆಗಳನ್ನ ನಾನು ನೀರಾವರಿ ಮಂತ್ರಿ ಇದ್ದಾಗ ಸಿದ್ದು ನ್ಯಾಮಗೌಡರು ಇಲ್ಲಿ ಮಾಡಿಸಿಕೊಟ್ಟಿದ್ದಾರೆ ಎರಡು ಯೋಜನೆಗಳಲ್ಲಿ, ಅವು ಎರಡು ಯೋಜನೆಗಳ ಮೂರು ಯೋಜನೆಗಳಲ್ಲಿ ಇವತ್ತು ನಾವು ಇಲ್ಲಿ ನೀರಾವರಿ ಮಂತ್ರಿಯಾಗಿ ಸಿದ್ದರಾಮಯ್ಯನವರು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ. ಮುಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತದೆ. ಈ ಚುನಾವಣೆಯಲ್ಲಿ ತಾವು ಆನಂದ್ ನ್ಯಾಮಗೌಡರಿಗೆ ಸಿದ್ದು ಕಣ್ಣೂರ್ ಅವರಿಗೆ ಬಾಗಲಕೋಟೆನ 7
ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಾವು ಆಶೀರ್ವಾದ ಮಾಡಬೇಕು. ಬಾಗಲಕೋಟ್ ಜಿಲ್ಲೆಯಲ್ಲಿ 7-7 ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದಲ್ಲಿ 140-150 ಸೀಟ್ ಪಡ್ಕೊಂಡು ಮತ್ತೆ ಒಂದು ಒಳ್ಳೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಆಯ್ತು, ಆ ರೀತಿ ಒಳ್ಳೆ ಸರ್ಕಾರ ಬರಬೇಕು ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥಿಸಿ ತಾವು ಆಶೀರ್ವಾದ ಮಾಡ್ತಿರೋ ನಂಬಿಕೆಯಿಂದ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯನ್ನು ಉದ್ದೇಶಿಸಿ ಜಮಖಂಡಿಯ ಪ್ರತಿ ಜನ ಹೃದಯದಲ್ಲಿ ತಮ್ಮ ಅಭಿವೃದ್ಧಿಯಿಂದ ಛಾಪನ್ನು ಒತ್ತಿ ಚಿರಸ್ಥಾಯಿಯಾಗಿರ್ತಕ್ಕಂಥ ಅತ್ಯುತ್ತಮ ಸಾಮಾಜಿಕ ಕಾರ್ಯಕರ್ತರೆಂದು ಎಲ್ಲರಿಂದ ಅನಿಸಿಕೊಂಡಿರ್ತಕ್ಕಂಥ ಶ್ರೀಮಾನ್ ಸಿದ್ದು ನ್ಯಾಮಗೌಡರವರ ಧರ್ಮಪತ್ನಿ ಸುಮಿತ್ರಾ ಬಾಯಿ ಸಿದ್ದು ನ್ಯಾಮಗೌಡರವರು ಎರಡು ಮಾತುಗಳನ್ನು ಹೇಳಲು ನಾನು ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಓ ಸಲ ನನ್ನ ಮಗನನ್ನು ಎತ್ತಿಕೊಂಡು ಜೋಪಾನ ಮಾಡಿದ್ದೀರಿ, ಈ ಸಲವಾದರೂ ಜೋಪಾನ ಮಾಡಿ ದೊಡ್ಡವನ ಮಾಡಬೇಕಂತ ನಿಮ್ಮೆಲ್ಲರಿಗೂ ವಿನಂತಿ ಅಂತ ಬಿಡ್ಕೊಳ್ತೇನೆ. ತಾವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ಕಾದು ಕುಂತಿದ್ದೀರಿ. ನಿಮ್ಮ ನೀವೇನು ಅಪೇಕ್ಷೆ ಪಟ್ಟಿದ್ದೀರಿ ಆ ನಾಯಕಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದಾರ. ಈಗ ನಾನು ಅವರನ್ನ ಆಹ್ವಾನ ಮಾಡ್ತೀನಿ. ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ